आत्मीय विद्यार्थी बेगिन नमस्कार नागरिकते विशाल अर्थव अंश अंत ना कड़े पीढ़ी नागरिकत नदी बैल नागरिकत तटीलुगे अंत ना अध्ययन इटीलु याक नदी बैलू अली विशाल प्रदेश समतटा मणगू उष्णांश प्रदेश दनकरुगळिगे योग्यवाद नीरु मेवनु ओदगिसुवंतह प्रदेशवे समुद्रद दडगळागिद्वु अदक्कोस्कर अति हेच्चु जनरु इल्लि वास माड्ता इद्दरु समुद्रद दडगळ मेले वास माड्ता इद्दरु अदक्कागि अदन्न मेंत करेदिवि नदी बैलुगळु नागरिकतेय तोट्टिलुगळागिवे अंत हेळि नावु करेदिवि अंत हेळि हेळिदिवि इल्लि प्रतियोंदु नागरिकतेयन्नु तेगेदुकोळ्ळि यदे नागरिकतेयागिरबहुदु अरब आगिरबहुदु चीना आगिरबहुदु मेसोपोटामिया आगिरबहुदु इजिप्ट आगिरबहुदु प्रतियोंदु नागरिकतेगळु नदी दडगळ मेले इद्दावे इल्लि इजिप्ट नागरिकतेगे होगि नैल नदी दडगळ मेले वासवागिरतक्कंतद्दन्नु नोडुत्तीवि नावु अदे रीतियागि चीना नागरिकतेगे होगि सिकियांग आंग ओ एन्नुवंत नदी दडगळ मेले ವಾಸವಾಗಿರುವುದನ್ನು ನಾವು ನೋಡ್ತೀವಿ ಹೌದಾ ಅದೇ ರೀತಿಯಾಗಿ ಮೆಸೊಪಟೋಮಿಯಾ ನಾಗರಿಕತೆಗೆ ಹೋಗ್ರಿ ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ಎನ್ನುವಂತಹ ನದಿ ದಡಗಳ ಮೇಲೆ ಅಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನು ಸಹಿತ ನಾವು ನೋಡ್ತೀವಿ ಇಷ್ಟೆಲ್ಲ ನೋಡಿದಾಗ ಸಹಿತ ನಾಗರಿಕತೆ ತನ್ನದೇ ಆಗಿರುವಂತಹ ಲಕ್ಷಣಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ನಾಗರಿಕತೆಯು ತನ್ನದೇ ಆಗಿರುವಂತಹ ಲಕ್ಷಣಗಳನ್ನು ಒಳಗೊಂಡಿದೆ ಚಾರಕ್ಟರಿಕ್ಸ್ ಸಿವಿಲೈಸೇಷನ್ ಅಂತೀವಿ ಪ್ರತಿಯೊಂದು ನಾಗರಿಕತೆಗಳು ತನ್ನದೇ ಆಗಿರುವಂತಹ ಲಕ್ಷಣಗಳನ್ನು ಒಳಗೊಂಡಿದೆ ಆ ಲಕ್ಷಣಗಳಲ್ಲಿ ಮೊದಲನೇ ಪಾಯಿಂಟ್ಸ್ ಅನ್ನು ನೀವು ಬರ್ಕೋಬೇಕಾಗುತ್ತೆ ಮೊದಲನೇ ಪಾಯಿಂಟ್ಸ್ ಒಂದು ಅಂತೇಳಿ ಈ ತರ ಕ್ರಮಸಂಖ್ಯೆ ಪ್ರಕಾರ ಒಂದು ಅಂತೇಳಿ ಬರ್ಕೊಂಡು ಅದರಲ್ಲಿ ಬಂದಿರುವಂತಹ ಮೊದಲನೇ ಪಾಯಿಂಟ್ಸ್ ಯಾವುದಪ್ಪ ಅಂದ್ರೆ ನಿರ್ದಿಷ್ಟ ಜೀವನೋಪಾಯವನ್ನು ಮತ್ತು ನಿಶ್ಚಿತವಾದ ವಾಸದ ನೆಲೆಗಳನ್ನು ಹೊಂದಿರುವ ಜನಸಮೂಹವೆ ಅಂತ ಕರೀತೀವಿ ಸಿವಿಲೈಸೇಷನ್ ಅಂತ ಕರೀತೀವಿ ಅಂದ್ರೆ ನಾಗರಿಕತೆ ಅಂತ ಹೇಳಿ ನಾವು ಕರೀತೀವಿ ಅಂದ್ರೆ ನಿರ್ದಿಷ್ಟ ಜೀವನೋಪಾಯವನ್ನು ಮತ್ತು ನಿಶ್ಚಿತವಾದ ವಾಸದ ನೆಲೆಗಳನ್ನು ಹೊಂದಿರುವಂತ ಜನಸಮೂಹವನ್ನು ನಾವು ನಾಗರಿಕತೆ ಅಂತ ಹೇಳಿ ಕರೀತೀವಿ ಅಂದ್ರೆ ಅಲ್ಲಿ ನಿಶ್ಚಿತವಾದ ವಾಸ ಒಂದು ಕಡೆ ನಿಂತುಕೊಂಡು ವಾಸ ಮಾಡತಕ್ಕಂತವರು ಅಲ್ಲಿ ಜನಸಮೂಹವನ್ನು ಒಳಗೊಂಡಿರತಕ್ಕಂತದ್ದು ನಾವು ನಮ್ಮವರು ಎನ್ನುವಂತದ್ದು ಅಲ್ಲಿ ಅನೇಕ ಸಂಸ್ಕೃತಿಗಳನ್ನು ಜೀವನೋಪಾಯ ರೂಪಿಸಿಕೊಳ್ಳುವಂಥದ್ದನ್ನು ನಾವು ನಾಗರಿಕತೆ ಅಂತೇಳಿ ಕರಿತೀವಿ ಇದು ಒಂದೇ ಪಾಯಿಂಟ್ಸ್ ಅಂತೇಳಿ ಹೇಳಬೇಕಾಗುತ್ತೆ ನೆಕ್ಸ್ಟ್ ಎಣ್ಣೆ ಪಾಯಿಂಟ್ಸ್ ಈ ಥರ ಬರ್ಕೊಬೇಕಾಗುತ್ತೆ ಎಣ್ಣೆ ಪಾಯಿಂಟ್ಸ್ನಲ್ಲಿ ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿರುವ ಜನಸಮೂಹ ನಿರ್ದಿಷ್ಟ ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿರುವ ಜನಸಮೂಹ ಅಂದರೆ ನಿರ್ದಿಷ್ಟ ವಿಧಾನ ಗಳನ್ನು ಹೊಂದಿರುವಂತಹ ಸಮೂಹವೇ ನಾಗರಿಕತೆ ಅಂತೇಳಿ ನಾವು ಕರಿತೀವಿ ಆಡಳಿತದ ನಿರ್ದಿಷ್ಟ ವಿಧಾನಗಳನ್ನು ಹೊಂದಿರುವ ಜನಸಮೂಹ ಅಂದರೆ ಆಡಳಿತ ಅಂದಾಗ ನಾವು ನೋಡ್ತೀವಿ ಆಳಿಸಿಕೊಳ್ಳುವರು ಮತ್ತು ಆಳುವರು ಇಬ್ಬರ ನಡುಕ ಇರತಕ್ಕಂಥದ್ದು ಇಲ್ಲಿ ಆಳಿಸಿಕೊಳ್ಳುವರು ರಾಜರಾದರೆ ಆಡಳಿತ ಮಾಡ್ತಕ್ಕಂಥವರು ರಾಜರಾದರೆ ಆಳಿಸಿಕೊಳ್ಳುವರು ಪ್ರಜೆಗಳಾಗಿರುತ್ತಾರೆ ಅಂತೇಳಿ ಹೇಳಬೇಕಾಗುತ್ತೆ ಇದರಲ್ಲಿ ರಾಜ್ಯ ಮತ್ತು ಪ್ರಜೆಗಳ ನಡುವೆ ನಡೆಯುವಂಥ ಒಂದು ಅಂಶ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ ಅಂಥ ಅಂಶವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಾಗರಿಕತೆ ಅಂತಕ್ಕಂಥದ್ದು ಆಗಿರುತ್ತದೆ ನೆಕ್ಸ್ಟ್ ನಂಬರ್ 3 ಏನು ಹೇಳ್ತಪ್ಪ ಅಂದರೆ ಸಾಮಾಜಿಕ ಪದ್ಧತಿ ಸಾಂಸ್ಕೃತಿಕ ಕುರುಗಳನ್ನು ಹೊಂದಿದ ಜನಸಮೂಹ ಮೂರನೇ ಪಾಯಿಂಟ್ಸ್ ಸಾಮಾಜಿಕ ಪದ್ಧತಿ ಮತ್ತು ಸಾಂಸ್ಕೃತಿಕ ಕುರುಗಳನ್ನು ಹೊಂದಿದ ಜನಸಮೂಹ ಸಾಂಸ್ಕೃತಿಕ ಕುರುಗಳನ್ನು ಹೊಂದಿರುವ ಜನಸಮೂಹ ಸಾಮಾಜಿಕ ಪದ್ಧತಿ
ಸಮಾಜದಲ್ಲಿ ಹೆಂಗಿರಬೇಕು, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ಇರಬೇಕೆನ್ನುವಂಥದ್ದು ಇದು ಸಾಮಾಜಿಕ ಒಂದು ಪದ್ಧತಿಯಲ್ಲಿ. ಹೌದಾ, ಸಾಮಾಜಿಕ ಪದ್ಧತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಏಣಿ ಶ್ರೇಣಿ ಪದ್ಧತಿ ಅನ್ನುವಂಥದ್ದು ಕಾಣುತ್ತಾ. ಹೌದಾ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತಕ್ಕಂಥದ್ದು ವೇದಗಳ ಕಾಲದಲ್ಲಿ ಅಧ್ಯಯನ ಮಾಡ್ತಾ ಇರ್ತೀವಿ. ಹೌದಾ, ಹೀಗೆ ನೋಡುತ್ತಾ ಹೋದಂತೆಲ್ಲ ಸಾಂಸ್ಕೃತಿಕ ಕುರುಗಳನ್ನು ಹೊಂದಿದಂತಹ ಜನಸಮೂಹವೇ ನಾಗರಿಕತೆ ಅಂತಕ್ಕಂಥ ಸಾಂಸ್ಕೃತಿಕ ಅನೇಕ ಕ್ಷೇತ್ರಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕುರುಗಳನ್ನು ಹೊಂದಿರುವಂತಹ ಜನಸಮೂಹವೇ ನಾವು ನಾಗರಿಕತೆ ಅಂತೇಳಿ ಹೇಳಬೇಕಾಗುತ್ತೆ. ನಾಗರಿಕತೆ ಅಂತೇಳಿ ಮೂರನೇ ಪಾಯಿಂಟ್ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬರ್ತವೆ ನಾಲ್ಕನೇ ಪಾಯಿಂಟ್ ಏನಿದೆಯಪ್ಪ ಅಂದರೆ ಜನಸಮೂಹ ಒಂದು ಸಂಕೀರ್ಣ ಆಡಳಿತ ವ್ಯವಸ್ಥೆಯನ್ನು ಹೊಂದಿ, ಜನಸಮೂಹ ಒಂದು ಸಂಕೀರ್ಣ ಆಡಳಿತ ವ್ಯವಸ್ಥೆಯನ್ನು ಹೊಂದಿ ಆಸ್ತಿ ಅಧಿಕಾರ ವರ್ಗ ಲೆಕ್ಕಪತ್ರದ ಅವಶ್ಯಕತೆ ಮತ್ತು ತನ್ಮೂಲಕ ಬರವಣಿಗೆ ಬೆಳವಣಿಗೆಗೆ ಸಹಾಯಕವಾಯಿತು ಅಂತೇಳಿ ಹೇಳ್ತೀವಿ. ಜನಸಮೂಹ ಒಂದು ಸಂಕೀರ್ಣ ಆಡಳಿತ ವ್ಯವಸ್ಥೆಯೊಂದನ್ನು ಹೊಂದಿ, ಸಂಕೀರ್ಣ ಆಡಳಿತ ಸರಳ ಅಲ್ಲ, ಸಂಕೀರ್ಣ ಸಂಕೀರ್ಣ ಆಡಳಿತ ವ್ಯವಸ್ಥೆಯನ್ನು ಹೊಂದಿ ಅಧಿಕಾರ ವರ್ಗ ಲೆಕ್ಕಪತ್ರ ಅವಶ್ಯಕತೆ ತನ್ಮೂಲಕ ಬರವಣಿಗೆಯ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಸಮೂಹಕ್ಕೆ ನಾಗರಿಕತೆ ಅಂತೇಳಿ ನಾವು ಕರಿಬೇಕಾಗತ್ತೆ. ಏನಂತ ಕರಿತೀವಿ ನಾವು? ನಾಗರಿಕತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ಸ್ ಬರ್ತವ್ರಿ, ಐದನೇ ಪಾಯಿಂಟ್ಸ್ನಲ್ಲಿ ಒಂದು ನಾಗರಿಕತೆಯ ಜನರು ಇನ್ನೊಂದು ನಾಗರಿಕತೆಯ ಜನರ ಮೇಲೆ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಭಾವವನ್ನು ಬೀರಿದ್ದರು. ಇದು ಸಾಮ್ರಾಜ್ಯವಾದಕ್ಕೆ ಕಾರಣವಾಯಿತು. ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದಂದರೆ ಸಾಮ್ರಾಜ್ಯಶಾಹಿ ಅಂತಲೇ ನಾವು ಕರಿತೀವಿ. ಸಾಮ್ರಾಜ್ಯಶಾಹಿ ಅಂದರೆ ನಾನೇ ರಾಜ ನಾನೇ ದೇವರು ಅಂತಕ್ಕಂಥದ್ದು. ಹೌದಾ, ಒಂದು ನಾಗರಿಕತೆ ಜನರು ಇನ್ನೊಂದು ನಾಗರಿಕ ಜನರ ಮೇಲೆ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು ಇದು ಸಾಮ್ರಾಜ್ಯವಾದಕ್ಕೆ ಕಾರಣವಾಗುತ್ತದೆ. ಹೌದಾ, ನೆಕ್ಸ್ಟ್ ಪಾಯಿಂಟ್ಸ್ ಬರುತ್ತೆ, ನಾಗರಿಕತೆಯ ಬೆಳವಣಿಗೆಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಅವಶ್ಯಕತೆಯನ್ನು ಉಂಟು ಮಾಡಿತು. ನಾಗರಿಕತೆಯ ಬೆಳವಣಿಗೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯ ಅವಶ್ಯಕತೆಯನ್ನು ಉಂಟು ಮಾಡಿತ್ತು. ನಾಗರಿಕತೆ ಬೆಳವಣಿಗೆ ಅನ್ನುವಂಥದ್ದು. ಹೌದಾ, ಇಲ್ಲಿ ಆಂತರಿಕ ಬಾಹ್ಯ ರಕ್ಷಣೆಯನ್ನು ಅವಶ್ಯಕತೆ ಉಂಟು ಮಾಡಿತ್ತು. ಇಲ್ಲಿ ಆಧುನಿಕ ಪದ್ಧತಿಯಲ್ಲಿ ನಾವು ನೋಡ್ತೀವಿ, ನಾಗರಿಕತೆ ಒಬ್ಬ ಮನುಷ್ಯ ಸುರಕ್ಷಿತವಾಗಿರಬೇಕಾಗಿತ್ತಪ್ಪ ಅಂದರೆ ಕಾನೂನು ಇದೆ. ಹೌದಾ, ಆ ಕಾನೂನಿನ ಅಡಿಯಲ್ಲೇ ತೀರ್ಪು ಕೊಡುವಂಥ ಒಂದು ಅಧಿಕಾರ ನೋಡ್ತೀವಿ. ಹೌದಾ, ರಾಷ್ಟ್ರವನ್ನು ಕಾಪಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಮಿಲಿಟ್ರಿಯವರಿದ್ದಾರೆ. ಹೌದಾ, ಏನಾರ ಆಗಿ ಇದಾಗಿತ್ತಪ್ಪ ಅಂದರೆ ಭಾರತೀಯರು ಒಗ್ಗಟ್ಟಿನಿಂದ ಹೋರಾಟ ಮಾಡುವಂಥ ಒಂದು ಮನೋಭಾವ ಭಾರತೀಯ ಸಂವಿಧಾನ ರೂಪಿಸಿಕೊಟ್ಟಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ನೋಡಿದಾಗ ನಮಗೇನಾಗಿದೆ ಅಂದರೆ ನಾಗರಿಕತೆ ಬೆಳವಣಿಗೆ ಅಂತಕ್ಕಂಥದ್ದು ಆಗ್ತಾ ಇದೆ. ಇಷ್ಟೆಲ್ಲ ನೋಡಿದಾಗ ಏನಾಗುತ್ತೆ ನಮಗೆ, ನಾಗರಿಕತೆ ಬೆಳವಣಿಗೆ ಅನ್ನುವಂಥದ್ದು ಆಗ್ತಾ ಇದೆ ಅಂತೇಳಿ ಹೇಳಬೇಕಾಗತ್ತ. ಇದೇನಿದು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೆ ಇದು ಅವಶ್ಯಕತೆಯನ್ನು ಉಂಟು ಮಾಡಿತ್ತು. ಯಾವುದು? ನಾಗರಿಕತೆ, ಸಿವಿಲೈಸೇಷನ್ ಅಂತೇಳಿ ಕರಿತೀವಿ. ಹೌದಾ, ಬೇರೆ ಎಲ್ಲಿ ನಾವು ನೋಡೋದು? ಎಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ನೋಡ್ತೀವಿ ನಾವು, ರಕ್ಷಣೆ ಕೊಡಲಿಕ್ಕೆ ಏನಾದರೂ ಕಾನೂನಿದೆ? ಕಾನೂನಿದ್ರೂ ಸಹಿತ ಆ ಪ್ರಾಣಿ ಪಕ್ಷಿಗಳ ಕೋರ್ಟಿಗೆ ಹೋಗಿ ಕೇಸ್ ಮಾಡೋಕ್ಕಾಗಲ್ಲ. ಇಂಥ ಅಂಶಗಳನ್ನು ನಾವು ನೋಡ್ತೀವಿ. ಆದರೆ ನಾಗರಿಕತೆ ಸಮಾಜದಲ್ಲಿ ಮನುಷ್ಯನಿಗೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಲಿಕ್ಕೆ ಎಲ್ಲಿ ನೋಡ್ತೀವಿ ನಾವು? ನಾಗರಿಕತೆಯಲ್ಲಿ ಮಾತ್ರ ನಾವು ನೋಡ್ತಕ್ಕಂಥದ್ದು, ಬೇರೆ ಎಲ್ಲಿ ನೋಡುವುದಿಲ್ಲ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ಸ್ ನೋಡ್ರಿ, ಏಳನೇ ಪಾಯಿಂಟ್ಸ್, ಪಾಯಿಂಟ್ ನಂಬರ್ 7, ಮಳೆ, ಗಾಳಿ, ಗುಡುಗು, ಸಿಡಿಲು, ಮಹಾಪುರ, ಬರಗಾಲ, ಋತುಗಳು, ಹುಟ್ಟು ಸಾವು ಮತ್ತು ಹವಾಮಾನ ಬದಲಾವಣೆ ಮುಂತಾದ ನೈಸರ್ಗಿಕ ವಿದ್ಯಮಾನಗಳು ಧರ್ಮ,
ತಂತ್ರಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಪ್ರಚೋದನೆ ನೀಡಿದವು. ಯಾವುದು? ನಾಗರಿಕತೆ. ವಿಜ್ಞಾನದ ಬೆಳವಣಿಗೆಗೆ ಪ್ರಚೋದನೆ ನೀಡಿದವು ನಾಗರಿಕತೆಗಳು ಅಂತೇಳಿ ಹೇಳಬೇಕಾಗುತ್ತ. ನೋಡ್ರಿ, ಮಳೆಗಾಳಿ ಗುಡುಲು ಗುಡುಗು ಸಿಡಿಲು ಸಣ್ಣ ಪುಟ್ಟ ಸಾವುಗಳಾಗ್ತವೆ, ಇಷ್ಟೆಲ್ಲ ಬದಲಾವಣೆ ವಿದ್ಯಮಾನಗಳು. ಆದರೂ ಏನಾಗ್ತವ್ರೆ, ಅಲ್ಲಿ ಮುಂದೆ ಬದಲಾವಣೆ ಎನ್ನುವಂಥದ್ದು ಬರುತ್ತೆ. ಬದಲಾವಣೆ ವಿದ್ಯಮಾನಗಳು ಬಂದ ಮೇಲೆ, ಬದಲಾವಣೆ ಆದ ಮೇಲೆ ಸಮಾಜ ಏನಾಗ್ತಾ ಇರ್ತದೆ, ಅಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಆ ಭಾಗದಲ್ಲಿ ನಿಸರ್ಗದ ಒಂದು ಒಡೆತದಿಂದ ಭೂಕಂಪ ಆಯಿತು, ಈ ಭಾಗದಲ್ಲಿ ಏನಾಗಿದ್ರೆ ನೆರೆಯಾವಳಿ ಬಂದಿದೆ. ಈ ಒಂದು ಅಂಶವನ್ನು ನೋಡಿದಾಗ ಬರಗಾಲ ಬರುತ್ತೆ, ಅತಿದೃಷ್ಟಿ ಅನದೃಷ್ಟಿ ಅಂತ ನಾವು ಕರ್ತೀವಿ. ಅತಿದೃಷ್ಟಿ ಮತ್ತು ಅನದೃಷ್ಟಿ, ಬೆಳೆ ಬಂದಿರುತ್ತೆ, ಅತಿ ಹೆಚ್ಚಾಗಿ ಮಳೆ ಆಗ್ತಕ್ಕಂಥ ಅಲ್ಲಿ ನಷ್ಟ ಆಗ್ತಕ್ಕಂಥದ್ದು. ಹೌದು, ಮಳೆ ಬರದೇ ಇದ್ದಾಗ ನಾವು ಬರಗಾಲ ಅಂತೇಳಿ ಕರ್ತೀವಿ. ಇಂಥದಕ್ಕೂ ಸರ್ಕಾರ ಏನು ಮಾಡ್ತದೆ, ನಮಗೆ ಪರಿಹಾರ ಕೊಡ್ತಕ್ಕಂಥದ್ದು. ಹೌದು, ಇದಕ್ಕೆಲ್ಲ ಕಾರಣ ಏನಪ್ಪಂದರೆ ಏನಿದು ಹವಾಮಾನದ ಬದಲಾವಣೆ, ನಿಸರ್ಗದ ನ್ಯಾಚುರಲ್ ಅಂತೇಳಿ ನಾವು ಕರಿತೀವಿ, ನೈಸರ್ಗಿಕ ವಿದ್ಯಮಾನಗಳು ಅಂತೇಳಿ ಕರಿತೀವಿ. ನಿಸರ್ಗದ ವಿದ್ಯಮಾನಗಳು, ನಿಸರ್ಗದ ವಿದ್ಯಮಾನದಿಂದ ವಾತಾವರಣದಲ್ಲಿ ಏರುಪೇರುಗಳಾಗ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ಮಳೆ, ಗಾಳಿ, ಗುಡುಗು, ಸಿಡಿಲು, ಮಹಾಪುರ ಅನ್ನುವಂಥ ಬರಗಾಲಗಳು ಬಂದಾಗ ಜನರನ್ನು ಸಂರಕ್ಷಣೆ ಮಾಡಲಿಕ್ಕೆ ಯಾವುದಿದೆಯಲ್ಲಿ ನಾಗರಿಕತೆ ಎಂಬಂಥದ್ದಿದೆ. ಆ ನಾಗರಿಕತೆಗೆ ಸಹಾಯ ಮಾಡ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇವತ್ತು ಆ ರೀತಿ ಸಹಾಯ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತೇಳಿ ಹೇಳಬೇಕಾಗುತ್ತೆ. ಇವತ್ತೇನಾದರೂ ಒಂದು ಭಾಗದಲ್ಲಿ ಬರಗಾಲ ಬಿದ್ದೈತೆ ಅಂತೇಳಿ ಗೊತ್ತಾಗಬೇಕಪ್ಪ ಅಂದರೆ ಅವತ್ತು ಹಿಂದಿನ ಕಾಲದಲ್ಲಿ ನಿಂತು ನಡ್ಕೊಂತ ಬರ್ತಾ ಇದ್ರು, ನಡ್ಕೊಂಡು ಸೈಕಲ್ ತೊಗೊಂಡು ಹೋಗ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ಹಾಗಿಲ್ಲ, ಇವತ್ತೆಲ್ಲ ಬೇರೆ ಭಾಗದಲ್ಲಿ ಬರಗಾಲ ಭೂಕಂಪ ಆಗಿತ್ತಪ್ಪ ಅಂದರೆ ತಕ್ಷಣ ಮುಗಿಸುವಂಥ ಒಂದು ಕೆಲಸ ಯಾವುದು ಮಾಡ್ತಾರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂಥದ್ದು. ಈ ಕೆಲಸ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇಲ್ಲಿ ನಾವು ನೋಡ್ತೀವಿ ಮನುಷ್ಯನ ಬುದ್ಧಿವಂತಿಕೆ ಎಂಬಂಥದ್ದು. ಹೌದಾ, ಈ ರೀತಿ ಆಗುವುದರಿಂದ ಇಲ್ಲಿ ಮಹಾಪುರವನ್ನು ತಡೆಗಟ್ಟಬಹುದು, ನಿಸರ್ಗದ ಒಡೆತವನ್ನು ತಡೆಗಟ್ಟುವಂಥ ಒಂದು ಅದಕ್ಕೆ ಪರಿಹಾರ ಒದಗಿಸುವಂಥ ಕೆಲಸವನ್ನು ಸಹಿತ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇದರಿಂದಲೂ ಸಹಿತ ನಾಗರಿಕತೆ ಬೆಳವಣಿಗೆಗೆ ಏನಾಗಿದ್ರೆ ಸಹಾಯಕವಾಗಿದೆ ಅಂತಕ್ಕಂಥದ್ದು ಇದು ಒಂದು ಲಕ್ಷಣ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ಸ್, ಎಂಟನೇ ಪಾಯಿಂಟ್ಸ್. ಎಂಟನೇ ಪಾಯಿಂಟ್ಸ್ ಏನಿದೆಯಪ್ಪ ಅಂದರೆ ನಾಗರಿಕತೆಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಪರಿಸರ ಕಾರಣಗಳಿಂದಾಗಿ ಉನ್ನತಿ ಅವನತಿ ಹೊಂದಿದ್ದನ್ನು ನಾವು ಕಾಣುತ್ತೇವೆ. ಉನ್ನತಿ ಮತ್ತು ಅವನತಿ ಅಂದರೆ ನಾಗರಿಕತೆಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಪರಿಸರ ಕಾರಣಗಳಿಂದಾಗಿ ಉನ್ನತಿ ಮತ್ತು ಅವನತಿ ಹೊಂದಿದ್ದನ್ನು ನಾವು ಕಾಣ್ತೀವಿ. ಹೌದಾ, ಉನ್ನತಿ ಮತ್ತು ಅವನತಿ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಭೌಗೋಳಿಕ ಪರಿಸರದ ಕಾರಣದಿಂದಾಗಿ, ಭೌಗೋಳಿಕ ಅಂದರೆ ನಿಸರ್ಗದ ಒತ್ತಡದಲ್ಲಿ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ವರ್ಷ ಮಳೆ ಚೆನ್ನಾಗಾಯಿತು, ಬೆಳೆ ಚೆನ್ನಾಗಿ ಬಂತು, ಇವತ್ತು ಆರ್ಥಿಕವಾಗಿ ನಾವು ಏನಾಗಿರ್ತೀವಿ ಸಬಲರಾಗಿರ್ತೀವಿ. ಎರಡನೇ ವರ್ಷ ಅದೇ ರೀತಿ ಮಳೆ ಬರುತ್ತೆ, ಬೆಳೆ ಕಟಾವು ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಮಳೆ ಯಾಕಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಬೆಳೆಯೆಲ್ಲ ನಾಶವಾಗಿ ಹೋಗುತ್ತದೆ. ಇದಕ್ಕೆ ಅವನತಿ ಅಂತೇಳಿ ನಾವು ಕರಿತೀವಿ. ಉನ್ನತಿ ಮತ್ತು ಅವನತಿಯನ್ನು ನಾವು ಇಲ್ಲಿ ನೋಡ್ತೀವಿ. ಭೌಗೋಳಿಕ ಪರಿಸರದಲ್ಲಿ ನೋಡ್ತಕ್ಕಂಥದ್ದು, ಭೌಗೋಳಿಕವಾಗಿ ಇರುವಂಥ ಒಂದು ನೇಚರ್ನಲ್ಲಿ ಇರುವಂಥ ಒಂದು ಬದಲಾವಣೆಯಲ್ಲಿ ಅಲ್ಲಿ ನೋಡ್ತಕ್ಕಂಥದ್ದು. ಇಂಥ ಅಂಶದಿಂದಲೂ ಸಹಿತ ಇಲ್ಲಿ ಏನಾಗುತ್ತಿರಲಿ ನಾಗರಿಕತೆಗಳು ತಮ್ಮದೇ ಆಗಿರುವಂತಹ ಲಕ್ಷಣಗಳನ್ನು ಇಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರಗಳು.